ಎಲ್ರಿಗೂ ನಮಸ್ಕಾರ. ಕಳೆದ ವಾರ ನಾವು ಗುಬ್ಬಿ ಶಾಸಕರ ಮನೆಗೆ ಸಾರಾ ಮಹೇಶ್ ಭೇಟಿ ಎಂಬ ಸುದ್ದಿ ಪ್ರಸಾರ ಮಾಡಿದ್ವಿ. ಅದ್ಭುತವಾದ ಪ್ರತಿಕ್ರಿಯೆ ಸಿಕ್ತು. ಸುಮಾರು 1600 ಒಂದು 2-3 ಕಡಿಮೆ ಇರ್ಬೋದೇನೋ ವೀಕ್ಷಣೆಗಳು ಬಂತು. ಹೆಚ್ಚು ಸಬ್ಸ್ಕ್ರೈಬ್ ಕೂಡ ಆಯಿತು. ಈ ವಾರ ಮತ್ತೆ ತಿರುವೇಕೆರೆ ತಾಲೂಕಿನ ಸುದ್ದಿಯನ್ನು ಪ್ರಚಾರ ಮಾಡ್ತಾ ಇದ್ದೇವೆ. ಈ ಸುದ್ದಿಗೆ ಹೋಗುವ ಮುನ್ನ ಮತ್ತೊಮ್ಮೆ ನಿಮ್ಮನ್ನು ಕೇಳ್ತಾ ಇದ್ದೇನೆ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಶಕ್ತಿ ತುಂಬಿ ಅಂತೇಳಿ ಪದೇ ಪದೇ ನಿಮಗೆ ಕೇಳ್ತಾ ಇದ್ದೇನೆ. ಇವತ್ತು ತಿರುವೇಕೆರೆ ಯುವ ಮುಖಂಡ ಗುಡ್ಡೇನಹಳ್ಳಿ ಮಂಜುನಾಥ್ ಬಗ್ಗೆ. ತಿರುವೇಕೆರೆ ವಿಧಾನಸಭಾ ಕ್ಷೇತ್ರದ ರಾಜಕೀಯ ದಿನೇ ದಿನೇ ರಂಗೇಳ್ತಾ ಇದೆ. ಚುನಾವಣೆ ಮಾರ್ಗ ದೂರವಿರುವ ಸಂದರ್ಭದಲ್ಲಿ JDS, BJP, ಕಾಂಗ್ರೆಸ್ ಪಕ್ಷಗಳು, ಆಮ್ ಆದ್ಮಿಯಂತಹ ಕರ್ನಾಟಕ ರಾಷ್ಟ್ರ ಸಮಿತಿಯಂತಹ ಪಕ್ಷಗಳು ಹೊಸದಾಗಿ ಕಾಲಿಡಲು ಪ್ರಯತ್ನ ಮುಂದುವರಿಸಿವೆ. ಎಲ್ಲ ಪಕ್ಷಗಳು ಒಬ್ಬೊಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದು ಹೆಚ್ಚು ಕಡಿಮೆ ಖಚಿತ. ಈಗ ಹೆಚ್ಚು ಕಡಿಮೆ ತಿರುವೇಕೆರೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಯಾರು ಅನ್ನೋ ಚರ್ಚೆ ಪ್ರಾರಂಭ ಆಗಿದೆ. ಸುಮಾರು ಜನ ಈಗಾಗಲೇ ಒಬ್ಬರೋ ಇಬ್ಬರೋ ಮೂರು ಜನ ಇವತ್ತಿನ ವೇಳೆಗೆ KPCC ಬಿ ಫಾರಂ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಕೊಟ್ಟು ಬಂದಿದ್ದಾರೆ, ಪ್ರಚಾರ ಮಾಡ್ತಾರೆ, ಸಂಘಟನೆ ಮಾಡ್ತಾರೆ, ಇವೆಲ್ಲ ಸಹಜ. ಚುನಾವಣೆ ವೇಳೆಗೆ ಒಬ್ಬ ಅಭ್ಯರ್ಥಿಯನ್ನು ಪಕ್ಷ ಫೋಕಸ್ ಮಾಡುತ್ತೆ, ಚುನಾವಣೆ ನಡೆಸುತ್ತೆ, ಸೋಲು ಗೆಲುವನ್ನು ಮತದಾರ ತೀರ್ಮಾನಿಸ್ತಾರೆ. ಈಗ ಇಲ್ಲಿ ಹೇಳ ಹೊರಟಿರೋದು ಯುವ ಕಾಂಗ್ರೆಸ್ಸಿಗರೊಬ್ಬರ ಬಗ್ಗೆ. ಗುಡ್ಡೇನಹಳ್ಳಿಯ ಮಂಜುನಾಥ್ ಎಂಬ ಯುವ ಮುಖಂಡ ಈ ಹಿಂದೆ ಟಿಕೆಟ್ ತರುವ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ಅವರನ್ನು ಪಕ್ಷಕ್ಕೆ ಕರೆತಂದದ್ದು ಕೂಡ ನಿಮಗೆ ಬಿ ಫಾರಂ ಕೊಡಿಸ್ತೀವಿ ಅಥವಾ ಅಭ್ಯರ್ಥಿಯನ್ನಾಗಿ ಫೋಕಸ್ ಮಾಡ್ತೀವಿ ಅಂತೇಳಿ ಅವರಿಗೆ ಕೆಲವರು ಉರಿದುಂಬಿಸಿದರು ಅಂತೇಳಿ ಸಾರ್ವಜನಿಕ ವಲಯದ ಮಾತು. ಅದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅವತ್ತು ಮಾತಾಡುವಾಗ ಯಾರ್ಯಾರಿದ್ದರು ಅವರವರಿಗೆ ಮಾತ್ರ ಗೊತ್ತು. ಆದರೆ ಗುಡ್ಡೇನಹಳ್ಳಿಯ ಮಂಜುನಾಥ್ ಎಂಬ ಯುವ ನಾಯಕ, ಕನಸುಗಣ್ಣಿನ ನಾಯಕ, ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಹೊಸದರಲ್ಲಿ ಸಕ್ರಿಯವಾಗಿ ಅಬ್ಬರ ಇಕ್ಕಿದ್ದು ಸತ್ಯ. ಹುಟ್ಟುಹಬ್ಬ ಹಾಗೂ ತಮ್ಮ ಮದುವೆಯನ್ನು ಅದ್ಧೂರಿಯಾಗಿ ಆಚರಿಸಿ ಕಾಂಗ್ರೆಸ್ ನಾಯಕರಿಗೆ ಆಹ್ವಾನ ಕೊಟ್ಟಿದ್ದರು. ಅವತ್ತು ಇಡೀ ತಾಲೂಕಿನಲ್ಲಿ ಗುಡ್ಡೇನಹಳ್ಳಿ ಮಂಜುನಾಥ್ ನಿಜಕ್ಕೂ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗ್ತಾರೆ ಅಂತೇಳಿ ನಂಬಿಕೆ ಇತ್ತು, ಭರವಸೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಗುಡ್ಡೇನಹಳ್ಳಿ ಮಂಜುನಾಥ್ ಅವರನ್ನು ಮರೆತಂತೆ ಕಾಣ್ತಾ ಇದೆ. ಕಾಂಗ್ರೆಸ್ಸಿನಲ್ಲಿರುವ ಪಂಗಡಗಳ ರಾಜಕಾರಣ ಅಥವಾ ಗುಂಪು ರಾಜಕಾರಣ ಮಂಜುನಾಥ್ ಅವರನ್ನು ಸಂಪೂರ್ಣವಾಗಿ ಮೂಲೆಗುಂಪು ಮಾಡ್ತಾ ಮುಖಂಡರುಗಳ ಬೆಳ್ಳನೆಯ ಮಾತುಗಳಿಗೆ ಮಂಜುನಾಥ ಬಲಿಯಾದರ ಮೂಲೆಗುಂಪಾದರ ಅನ್ನುವ ಚರ್ಚೆ ತಾಲೂಕಿನಲ್ಲಿ ಅಲ್ಲಲ್ಲಿ ನಡೀತಾ ಇದೆ. ತಾಲೂಕಿನಲ್ಲಿ ಮಂಜುನಾಥ್ ಒಂದು ಯುವ ಪಡೆಯನ್ನು ಸ್ಟಾರ್ಟಿಂಗ್ನಲ್ಲಿ ಕಟ್ಟಿದರು. ವಿಶೇಷ ಕಸಬಾ ಹೋಬಳಿನಲ್ಲಿ ಅವರ ಚರಿಷ್ಮಾ ಜೋರಾಗಿತ್ತು, ಅಬ್ಬರವೂ ಇತ್ತು. ಇನ್ನೇನು ಚುನಾವಣೆ ಅಂದರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹತ್ತಿರ ಆಗ್ತಾಯಿದೆ, ಚುನಾವಣೆಗಳು ಬಂದೇ ಬಿಟ್ಟು ಅನ್ನುವಾಗ ಆ ಚುನಾವಣೆಗಳೇ ಮಂಗಮಾಯವಾಗಿ ಹೋದವು. ತಾಲೂಕಿನಲ್ಲಿ ಅಥವಾ ಇಡೀ ರಾಜ್ಯದಲ್ಲಿರುವಂಥ ಇಲ್ಲಿಯೂ ಕೂಡ ಸದ್ಯಕ್ಕಂತೂ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ನಡೆಯೋಲ್ಲ. ಅದೇನಿದ್ದು ವಿಧಾನಸಭಾ ಚುನಾವಣೆ ಮುಗಿದ ಮೇಲೆ ಅದರ ಬಗ್ಗೆ ಸರ್ಕಾರ ಚಿಂತನೆ ಮಾಡುತ್ತೆ ಅನ್ನುವ ಒಂದು ಮಾತು ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಸರ್ಕಾರದ ನಡೆ ಕೂಡ ಆಗ್ತಾ ಇದೆ. ಜಿಲ್ಲಾ ಪಂಚಾಯತಿಯ ಅಭ್ಯರ್ಥಿ ಆಗುವ ಪ್ರಯತ್ನದಲ್ಲಿ ಗುಡ್ಡೇನಹಳ್ಳಿ ಮಂಜುನಾಥ್ ತೀವ್ರವಾದ ಕಸರತ್ತು ನಡೆಸಿದರು, ಕಟ್ಟಿದರು, ಸಭೆ ಸಮಾರಂಭಗಳು ಗ್ರಾಮಗಳಲ್ಲಿ ನಡೆದು
ದೇವಸ್ಥಾನ ಮುಂತಾದಗಳಿಗೆ ದಾನಗಳನ್ನು ಅಥವಾ ಕೊಡುಗೆಗಳನ್ನು ಕೊಟ್ಟರು. ಅವೆಲ್ಲ ಈಗೆಲ್ಲ ಹೆಚ್ಚು ಕಡಿಮೆ ಹಳೆ ಕಥೆ ಆಗ್ತಾ ಹೋಗ್ತಾ ಇದ್ದಾವೆ. ಆದರೆ ಮಂಜುನಾಥ್ ಅವರ ಹೆಸರು ಮಾತ್ರ ತುರುವೇಕೆ ರಾಜಕಾರಣದಲ್ಲಿ ಇನ್ನೂ ಚಾಲ್ತಿಯಲ್ಲಿದೆ. ಆದರೆ ಇತ್ತೀಚೆಗೆ ಮಂಜುನಾಥ್ ಅವರು ಯಾಕೋ ಏನೋ ಒಂದು ಸ್ವಲ್ಪ ಮಂಕಾದಂತೆ ಕಾಣುವ ಲಕ್ಷಣ ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷ ಬೇರೆಯವರಿಗೆ ಪಕ್ಷದ ಮುಂಚೂಣಿ ನಾಯಕತ್ವವನ್ನು ಬಿಟ್ಟುಕೊಟ್ಟಂತೆ ಕಾಣ್ತಾ ಇದೆ. ವರಿಷ್ಠ ನಾಯಕರು ಕೂಡ ಜಿಲ್ಲಾ ನಾಯಕರು ಕೂಡ ಮಂಜುನಾಥ್ ಬಗ್ಗೆ ಒಂದು ಮಾತನ್ನು ಆಡದೇ ಇರೋದು ಅವರಿಗೂ ಕೂಡ ಬೇಸರ ಆಗಿದೆ, ಅವರ ಕೆಲವು ಅಭಿಮಾನಿಗಳಿಗೂ ಬೇಸರ ಆಗಿದೆ. ಮಂಜುನಾಥ್ ಅವರದು ಮೂಲತಃ ಅವರ ತಂದೆ ಎಲ್ಲ ಅವರ ಜೆ ಡಿ ಎಸ್ ಕುಟುಂಬದಲ್ಲಿದ್ದವರು, ಬಹಳ ಕಾಲ ಜೆ ಡಿ ಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದರು. ಮಂಜುನಾಥ್ ಭಿನ್ನಾಭಿಪ್ರಾಯದ ಫಲವಾಗಿ ಪಕ್ಷವನ್ನು ತೊರೆದರು, ಅವ್ರ ಕುಟುಂಬವು ತೊರೆಯಿತು. ಈಗ ಪಕ್ಷೇತರವಾಗಿ ಅಥವಾ ಕಾಂಗ್ರೆಸ್ನಿಂದ ಅವರು ಸ್ಪರ್ಧೆ ಮಾಡ್ತಾರ ಅನ್ನುವ ಒಂದು ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚು ವಿಚಾರಗಳು ಗೊತ್ತಿಲ್ಲ. ಮಂಜುನಾಥ್ ಕಳೆದ ತಿಂಗಳವರೆಗೆ ಹಲವಾರು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಗುಂಪಿನ ಪರವಾಗಿ ಮಾತಾಡ್ತಾ ಇದ್ದರು. ಆ ನಂತರ ಗುಂಪುಗಾರಿಕೆ ಬೇಡ ಅಂತ ಹೈಕಮಾಂಡ್ ಸೂಚನೆ ಕೊಡ್ತು, ಅವರವರು ಪಕ್ಷ ಸಂಘಟನೆಗೆ ನಿಂತುಕೊಂಡರು. ಮಂಜುನಾಥ್ ಕೂಡ ಸಂಘಟನೆ ಮಾಡ್ತಾ ಇದ್ದಾರೆ. ಆದರೆ ಚುನಾವಣಾ ರಂಗಕ್ಕೆ ಬರ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಕಾಂಗ್ರೆಸ್ನಲ್ಲಿ ಇವತ್ತು ಅರ್ಜಿ ತಗೊಂಡಿದ್ದಾರೆ, ಅರ್ಜಿ ತಗೊಂಡಿರೋರಿಗೆ ಟಿಕೆಟ್ ಕೊಡ್ತೀನಿ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಕಾರಣ ಕಾಂಗ್ರೆಸ್ನ ಸಂಸ್ಕೃತಿ ಅದು. ಕೊನೆ ಗಳಿಗೆನಲ್ಲಿ ಪ್ರಚಾರದ ವಾಹನದ ಮೇಲೆ ನಿಂತು ಟಿಕೆಟ್ ಕಳ್ಕೊಂಡಿರುವ ಜನಗಳು ತುರುವೇಕೆರೆಯಲ್ಲೇ ಇದ್ದಾರೆ. ಇಲ್ಲೂ ಕೂಡ ಆ ಥರ ಒಂದು ಸನ್ನಿವೇಶ ಮತ್ತೆ ಕ್ರಿಯೇಟ್ ಆಗುತ್ತಾ? ಈ ಹಂತದಲ್ಲಿ ಮಂಜುನಾಥ್ ಏನಾದರೂ ತೆರೆ ಮರೆಯ ಕಸರತ್ತು ನಡೆಸ್ತಾ ಇದ್ದಾರಾ? ಇವರು ಬಲಕ್ಕೆ ನಿಂತಿರೋ ವರಿಷ್ಠರಾರು? ತಾಲೂಕಿನಲ್ಲಿ ಇವರ ಪರವಾಗಿರುವ ನಾಯಕ ಮಣಿಗಳು ಯಾರು? ಇದ್ರ ಬಗ್ಗೆ ಎಲ್ಲ ಚರ್ಚೆ ನಡೀತಾ ಇದೆ. ಆದರೆ ಮಂಜುನಾಥ್ ಅವರ ನಡೆ ನಿಗೂಢವಾಗಿದೆ, ಅವರು ಯಾವುದನ್ನು ಬಹಿರಂಗ ಕಳಿಸಿಲ್ಲ. ಮತ್ತೆ ಮತ್ತೆ ಪತ್ರಿಕಾಗೋಷ್ಠಿಗೆ ಹೋಗುವಂತಹ ಚಾಳಿಯೂ ಅವರಿಗಿಲ್ಲ. ಹೀಗಾಗಿ ಮೌನಕ್ಕೆ ಶರಣಾಗಿದ್ದಾರಾ? ಕ್ರಿಯಾಶೀಲರಾಗಿದ್ದಾರಾ? ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಮಂಚೂಣಿಗೆ ಬರ್ತಾರಾ? ಪಕ್ಷದ ಸ್ಥಳೀಯ ನಾಯಕರು ಇವ್ರಿಗೆ ಅವಕಾಶ ಕೊಡ್ತಾರಾ? ಇವ್ರನ್ನ ಬೆಳಿಲಿಕ್ಕೆ ಬಿಡ್ತಾರಾ? ರಾಜಕೀಯವಾಗಿ ಇವರೆಲ್ಲರನ್ನ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮಂಜುನಾಥ್ ಮೇಲೆ ಬರ್ತಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಆದರೆ ಯಾವುದಕ್ಕೂ ಉತ್ತರ ಸಿಗ್ತಾ ಇಲ್ಲ. ಮಂಜುನಾಥ್ ಅವ್ರ ಜೊತೆ ನಾವಿನ್ನೂ ಮಾತಾಡಿಲ್ಲ. ನಾನು ಈ ಶೀಘ್ರದಲ್ಲೇ ಅವ್ರ ಜೊತೆ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ಹಾಕೊಡುವ ಮುನ್ಸೂಚನೆಯಲ್ಲಿ ಇದ್ದೇನೆ. ಅದಾಗುತ್ತೋ ಇರುವ ಗೊತ್ತಿಲ್ಲ. ನಮ್ಮ ಟೀಮು ಈ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಇಂತಹ ಯುವ ನಾಯಕರುಗಳ ಬಗ್ಗೆ ಒಂದೊಂದಿಷ್ಟು ಸಂದರ್ಶನಗಳನ್ನು ಮಾಡೋಣ ಅಂತ. ಮೊದಲ ಸಂದರ್ಶನ ನಮ್ಮ ಗುಡ್ಡೇನಹಳ್ಳಿ ಮಂಜುನಾಥ್ ಅವರದೇ ಆಗಲಿದೆ. ಈ ಬಗ್ಗೆ ಸ್ವಲ್ಪ ಕಾಯೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿ ಚಾನಲ್ ಬೆಳೆಸಲಿಕ್ಕೆ ಸಹಕಾರ ಕೊಡಿ. ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ.